ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗಿದ್ವಿ ಈ ಒಂದು ಪ್ರಶ್ನೆಗಳು ನಿಮ್ಮ ಒಂದು ಫ್ರೀ ಕೋಚಿಂಗ್ ಏನಿದೆ ಫ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ ಇಲ್ಲಿ ಮೊದಲನೆಯ ಪ್ರಶ್ನೆ ಹೀಗಿದೆ ಇಲ್ಲಿ ನಿಮಗೆ ರೈಟ್ ಸೈಡ್ನಲ್ಲಿ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಲೆಫ್ಟ್ ಸೈಡ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಬೇಕಾದರೆ ನೋಡ್ಕೋಬೋದು ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ ಮೈಸೂರಿನ ಅರಸ ಯಾರು ಅಂತ ಕೇಳಿದರೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ ಮೈಸೂರಿನ ಅರಸ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜ ಒಡೆಯರ್ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ರಾಜ ಒಡೆಯರ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಕೈಗಾ ಸ್ಥಾವರವು ಒಂದು ಏನು ಅಂತ ಕೇಳಿದರೆ ಇದೊಂದು ಆಟಾಮಿಕ್ ಎಲೆಕ್ಟ್ರಿಕ್ ಸ್ಥಾವರ ಆಗಿರ್ತಕ್ಕಂಥದ್ದು ಅಥವಾ ಆಟಾಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್ ಅಂತ ಏನು ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ವಿದುರಾಶತ್ತ ದುರಂತ ಆಪ್ಷನ್ ಸಿ ವಿದ್ರಾಶ್ವತ್ತ ದುರಂತ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಣೆಯನ್ನ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನ ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಣೆಯನ್ನ ಮಾಡಲಾಗಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಹಂಪಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ರ್ಯಾಡ್ ಕ್ಲಿಪ್ ರೇಖೆಯು ಯಾವ ಎರಡು ದೇಶಗಳ ನಡುವಿನ ಗಡಿ ರೇಖೆ ಆಗಿದೆ ಅಂತ ಕೇಳಿದರೆ ರ್ಯಾಡ್ ಕ್ಲಿಪ್ ರೇಖೆಯು ಯಾವ ಕೆಳಗಿನ ಎರಡು ದೇಶಗಳ ಒಂದು ನಡುವಿನ ಗಡಿ ರೇಖೆ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಕರ್ಕಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಬಿಟ್ಟು ಯಾವುದು ಕೂಡ ಹಾದು ಹೋಗೋದಿಲ್ಲ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಪ್ರಪಂಚದಲ್ಲಿ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಅಂದರೆ ಲೇಟಾಗಿ ಉಗಮ ಆಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಹಿಮಾಲಯ ಆಗಿರ್ತಕ್ಕಂಥದ್ದು ಅರಾವಳಿ ತುಂಬ ಓಲ್ಡ್ ಆಗಿರ್ತಕ್ಕಂಥದ್ದು ಆ್ಯಂಡಿಸ್ ಮತ್ತು ಆಲ್ಫ್ ಪರ್ವತ ಶ್ರೇಣಿ ಕೂಡ ಇಲ್ಲಿ ತುಂಬ ಅಧಿಕ ಅಥವಾ ಓಲ್ಡ್ ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಇಲ್ಲಿ ಹಿಮಾಲಯ ಇಲ್ಲಿ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಆಗಿದೆ ಹಾಗಾದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಿರಮಿಡ್ಗಳು ಡ್ಯಾಶ್ ನದಿಯ ದಡದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಪಿರಮಿಡ್ಗಳು ಡ್ಯಾಶ್ ನದಿಯ ಒಂದು ದಡದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದರೆ ಇದು ನೈಲ್ ನದಿಯ ಒಂದು ದಡದಲ್ಲಿ ಕಂಡುಬರುತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಈಜಿಪ್ಟ್ ನಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ಒಂದು ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಅಂತ ಕೇಳಿದರೆ ಪ್ರಾಣಿ ಸಂಕುಲ ಅಂತ ಕರೀತಾರೆ ಅಥವಾ ಇಲ್ಲಿ ಫೌನ ಅಂತ ಏನು ಕರಿತಾರೆ ಇದನ್ನ ಕರೀತಕ್ಕಂಥದ್ದು ಅದೇ ಏನಾದರೂ ಫ್ಲೋರಾ ಅಂತ ಅಂದ್ರೆ ನೋಡೋದಾದರೆ ಇಲ್ಲಿ ಸಸ್ಯವರ್ಗವನ್ನು ಕರೀತಾರೆ ಕರೆಕ್ಟಾಗಿ ಆಗಿ ನೆನ್ಪಿಟ್ಕೊಳ್ಳಿ ಪ್ರಾಣಿ ಸಂಕುಲವನ್ನ ಇಲ್ಲಿ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಕರೀತಾರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು ಅಂತ ಕೇಳಿದರೆ ಒಬ್ಬ ವ್ಯಕ್ತಿಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನ್ಯಾಯಾಲಯಗಳು ಇಲ್ಲಿ ಹೊರಡಿಸ್ತಕ್ಕಂಥ ಒಂದು ರಿಟ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತಿ ಕ್ಷಕಿರಣ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕನ್ಸೋಲಿಡೇಟೆಡ್ ಫಂಡ್ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಸಂಚಿತ ನಿಧಿ ಅಂತ ಏನು ಕರೀತಾರೆ ಅದರಿಂದ ಇಲ್ಲಿ ಮಾಡಲಾಗುತ್ತದೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಿದ ದಿನಾಂಕ ಅಂತ ಕೇಳಿದರೆ ಇದು ಅಕ್ಟೋಬರ್ ಇಪ್ಪತ್ತೆರಡು ಸ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಮಾಡಲಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಹಾಗಾದರೆ ಇಲ್ಲಿ ಚಂದ್ರಯಾನ ಎರಡನ್ನ ಯಾವಾಗ ಮಾಡಲಾಯಿತು ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ಪಂಚಾಯತ್ ರಾಜ್ ಇದು ಒಂದು ಸ್ಥಳೀಯ ಸ್ವಯಂ ಆಡಳಿತದ ಒಂದು ವ್ಯವಸ್ಥೆ ಆಗಿರತಕ್ಕಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಕೇಳಿದರೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂತ ಅಂದರೆ ಭಾರತದ ಅಟಾರ್ನಿ ಜನರಲ್ ಆಗಿರ್ತಾರೆ ಅದೇ ಒಂದು ಕರ್ನಾಟಕದ ಅಂತ ಕೇಳಿದರೆ ಅಡ್ವೊಕೇಟ್ ಜನರಲ್ ಅಂತ ಆಪ್ಷನ್ನ ಹಾಕಬೇಕು ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಅಂತ ಕೇಳಿದರೆ ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಇದು ಹೆಗ್ಗೋಡಿನಲ್ಲಿ ಇರತಕ್ಕಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಆಗಿದೆ ಅಂತ ಕೇಳಿದರೆ ಸೋಡಿಯಂ ನೈಟ್ರೇಟ್ ಸೋಡಿಯಂ ನೈಟ್ರೇಟ್ ಆಗಿರತಕ್ಕಂಥದ್ದು ಸೋಡಿಯಂ ಪೆರಾಕ್ಸೈಡ್ ಅಲ್ಲ ಸೋಡಿಯಂ ಕಾರ್ಬೋನೇಟ್ ಅಲ್ಲ ಸೋಡಿಯಂ ತಳವೋ ಸಲ್ಫೇಟ್ ಅಲ್ಲ ಸೋಡಿಯಂ ನೈಟ್ರೇಟ್ ಬಿಟ್ಟು ಯಾವುದು ಕೂಡ ಇಲ್ಲಿ ರಾಸಾಯನಿಕ ಗೊಬ್ಬರ ಆಗಿಲ್ಲ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವ ಪ್ರಸಿದ್ಧ ಅಜಂತಾ ಗುಹೆಗಳು ಇರತಕ್ಕಂಥದ್ದು ಅಂತ ಕೇಳಿದರೆ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಜಂತಾ ಎಲ್ಲೋರ ಅಂತ ಏನಾದರೂ ಬಂತು ಅಂತಂದ್ರೆ ಕರೆಕ್ಟಾಗಿ ಮಹಾರಾಷ್ಟ್ರ ಅಂತ ಆಪ್ಷನ್ ಆಗ್ಬಿಡಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಬಕಾರಿ ಸುಂಕ ಎಂದರೆ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆ ಅಂತ ಇದೆ ಅಬಕಾರಿ ಸುಂಕ ಅಂತ ಅಂದರೆ ವಸ್ತುವಿನ ಉತ್ಪಾದನೆ ಮೇಲೆ ಅಂದರೆ ಪ್ರೊಡಕ್ಷನ್ ಆಫ್ ಗೂಡ್ಸ್ ಮೇಲೆ ಇಲ್ಲಿ ವಿಧಿಸತಕ್ಕಂಥ ಒಂದು ಸುಂಕ ಆಗಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಮುಂದಿನ ಒಂದು ಪ್ರಶ್ನೆ ಭಾರತದ ಒಂದು ಮೊಟ್ಟ ಮೊದಲನೆಯ ಒಂದು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ ಭಾರತದ ಮೊಟ್ಟ ಮೊದಲನೆಯ ಒಂದು ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂತ ಅಂದರೆ ಶಿವನ ಸಮುದ್ರ ಜಲಪಾತದ ಮೇಲೆ ಕಟ್ಟಲಾಗುತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇದನ್ನು ಕಟ್ಟಲಾಗುತ್ತೆ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ನಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಇದೆ ಆಪ್ಟಿಕಲ್ ಫೈಬರ್ಗಳನ್ನು ಸಂಪರ್ಕ ಅಥವಾ ಕಮ್ಯುನಿಕೇಷನ್ ಸೆಂಟರ್ಗಳಲ್ಲಿ ಉಪಯೋಗಿಸಲಾಗುತ್ತೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಪರಮಾಣು ವಿದಳನವು ಅಪ್ಪಳಿಕೆಯಿಂದ ಡ್ಯಾಶ್ ಸಂಭವಿಸುತ್ತದೆ ಅಂತ ಇದೆ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನ್ಯೂಟ್ರಾನ್ ಆಗಿರ್ತಕ್ಕಂಥದ್ದು ನ್ಯೂಟ್ರಾನ್ ಅಪ್ಪಳಿಕೆಯಿಂದ ಸಂಭವನ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಒಂದು ಮಾನ ಆಗಿದೆ ಅಂತ ಇದೆ ನಾವಿಕರ ಒಂದು ಮೈಲಿ ಇದು ಜಲಸಂಚಾರವನ್ನು ಅಳೆಯುತ್ತದೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಪರಂ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಒಂದು ಸೂಪರ್ ಕಂಪ್ಯೂಟರ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಇಂದಿನ ಒಂದು ಕೊನೆಯ ಪ್ರಶ್ನೆ ಜೀವಕೋಶದ ಒಂದು ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ ನಾ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಲ್ಲಿ ನಿಮಗೇನಾದರೂ ಈ ಒಂದು ಓಲ್ಡ್ ಕ್ವಶನ್ ಪೇಪರ್ ಅಥವಾ ನಿಮಗೆ ಏನಾದರೂ ಈ ಒಂದು ಫ್ರೀ ಕೋಚಿಂಗ್ ವರ್ಲ್ಡ್ ಕ್ವಶನ್ ಪೇಪರ್ ಬೇಕಿತ್ತು ಅಂತಂದರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ನಿಮಗೆ ಹೆಚ್ಚಿನದಾಗಿ ವರ್ಲ್ಡ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಬಿಡಿಸ್ಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತರಂ